அந்தானே ಪಶುಸಂಗೋಪನೆಯನ್ನು ಸಾಂಪ್ರದಾಯಿಕವಾಗಿ ಕೃಷಿಯ ಜೊತೆ ಕೈಗೊಳ್ಳುವ ಉಪಕಸುಬೆಂದು ಗುರುತಿಸಲಾಗುತ್ತಿತ್ತು. ಆದರೆ ಕಾಲಕ್ರಮೇಣ ಅದು ಒಂದು ಸ್ವತಂತ್ರ ಉದ್ಯಮವಾಗಿ ಅಭಿವೃದ್ಧಿ ಹೊಂದಿದೆ. ಇತರ ಎಲ್ಲ ಉದ್ಯಮಗಳಂತೆ ಪಶುಸಂಗೋಪನೆಯಲ್ಲೂ ಹಲವು ಸಮಸ್ಯೆಗಳು ಕಂಡುಬರುತ್ತವೆ. ಅದರಲ್ಲೂ ರಾಸುಗಳನ್ನು ಬಾಧಿಸುವ ಪರೋಪಜೀವಿಗಳು ಪ್ರಮುಖ ಸಮಸ್ಯೆಯೆಂದೇ ಹೇಳಬಹುದು. ಬೇರೆ ಜೀವಿಗಳ ದೇಹದ ಮೇಲೆ ಅವಲಂಬಿತವಾಗಿ ಜೀವನ ನಡೆಸುವ ಜೀವಿಗಳನ್ನು ಪರೋಪಜೀವಿ ಎನ್ನುತ್ತಾರೆ. ಅವುಗಳನ್ನು ಪ್ರಮುಖವಾಗಿ ಒಳಪರೋಪಜೀವಿ ಮತ್ತು ಹೊರಪರೋಪಜೀವಿ ಎಂದು ಎರಡು ವಿಧದಲ್ಲಿ ವಿಂಗಡಿಸಲಾಗಿದೆ. ಒಂದು ಜೀವಿಯು ತನ್ನ ಜೀವನವನ್ನು ನಡೆಸುವುದಕ್ಕೆ ಇನ್ನೊಂದು ಜೀವಿಯ ಮೇಲೆ ಅವಲಂಬಿತವಾಗಿತ್ತಂಥ ಜೀವಿಯನ್ನು ನಾವು ಪರೋಪಜೀವಿ ಅಂತ ಕರಿತೀವಿ. ಈ ಪರೋಪಜೀವಿಗಳಲ್ಲಿ ಎರಡು ವಿಧಗಳು, ಒಂದು ಒಳಪರೋಪಜೀವಿಗಳೆಂದು ಇನ್ನೊಂದು ಹೊರಪರೋಪಜೀವಿಗಳೆಂದು ವಿಂಗಡಿಸಲಾಗಿದೆ. ಜಾನುವಾರುಗಳ ದೇಹದ ಒಳಗಡೆ ವಾಸಿಸುವಂತಹ ಪರೋಪಜೀವಿಗಳನ್ನು ಒಳಪರೋಪಜೀವಿಗಳೆಂದು, ಪ್ರಾಣಿಗಳ ದೇಹದ ಮೇಲೆ ವಾಸಿಸುವಂತಹ ಜೀವಿಗಳನ್ನು ಹೊರಪರೋಪಜೀವಿಗಳೆಂದು ವಿಂಗಡಿಸಲಾಗಿದೆ. ಒಳಪರೋಪಜೀವಿಗಳನ್ನು ಅವುಗಳ ಆಕಾರಕ್ಕನುಗುಣವಾಗಿ ಮತ್ತೆ ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ. ಈ ಪರೋಪಜೀವಿಗಳು ಬೇಸಿಗೆಯಲ್ಲಿ ಎಲ್ಲ ಬಗೆಯ ಪ್ರಾಣಿಗಳಲ್ಲೂ ಕಂಡುಬರುತ್ತವೆ. ಒಳಪರೋಪಜೀವಿಗಳು ಇದರಲ್ಲಿ ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ. ಸೊ ಪರೋಪಜೀವಿಗಳ ಆಕಾರದ ಮೇಲೆ ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ. ಒಂದು, ಎಲೆ ಆಕಾರದಲ್ಲಿ ಇರತಕ್ಕಂಥ ಪರೋಪಜೀವಿಗಳನ್ನು ಚಪ್ಪಟೆ ಹುಳುಗಳೆಂದು, ದುಂಡಾಗಿರತಕ್ಕಂಥ ಪರೋಪಜೀವಿಗಳನ್ನು ರೌಂಡ್ ವರ್ಮ್ ಅಥವಾ ದುಂಡು ಹುಳುಗಳೆಂದು, ಹಾಗೂ ಟೇಪ್ ಲೈಕ್ ಸೊ ಇರತಕ್ಕಂಥ ಪರೋಪಜೀವಿಗಳನ್ನು ಟೇಪ್ ವರ್ಮ್ ಎಂದು ವಿಂಗಡಿಸಲಾಗಿದೆ. ಸಾಮಾನ್ಯವಾಗಿ ಈ ಪರೋಪಜೀವಿಗಳು ಎಲ್ಲ ವಯಸ್ಸಿನ ಜಾನುವಾರುಗಳಲ್ಲಿ ಕಂಡುಬರುತ್ತದೆ. ಚಪ್ಪಟೆ ಹುಳುಗಳು ಒಳಪರೋಪಜೀವಿಗಳಾಗಿದ್ದು ಪ್ರಾಣಿಯ ಯಕೃತ್ತಿನಲ್ಲಿ ವಾಸಿಸುತ್ತವೆ. ಈ ಪರೋಪಜೀವಿಗಳು ಬಸವನ ಹುಳುವಿನ ಮೂಲಕ ತಮ್ಮ ಜೀವನ ಕ್ರಮ ಆರಂಭಿಸುತ್ತವೆ. ಚಪ್ಪಟೆ ಹುಳು ಬಾಧಿತ ಜಾನುವಾರುಗಳು ಸಗಣಿ ಮೂಲಕ ಅವನ್ನು ಹೊರಹಾಕುತ್ತವೆ. ಇವುಗಳಲ್ಲಿರುವ ಮೊಟ್ಟೆಗಳು ಬೆಳೆದು ಅಭಿವೃದ್ಧಿಗೊಂಡು ಹೊರಬರುವ ಮರಿ ಬಸವನ ಹುಳುವಿನಲ್ಲಿ ತನ್ನ ಜೀವನ ಚಕ್ರ ಆರಂಭಿಸುತ್ತದೆ. ಕೆರೆಕುಂಟೆಗಳ ಸುತ್ತ ಹುಲ್ಲು ಮೇಯುವ ಜಾನುವಾರುಗಳಿಗೆ ಈ ಪರೋಪಜೀವಿಗಳ ಬಾಧೆ ಹೆಚ್ಚು. ಚಪ್ಪಟೆ ಹುಳುಗಳಲ್ಲಿ ಸೊ ಬಹಳ ಮುಖ್ಯವಾದಂತಹ ಪರೋಪಜೀವಿಗಳಂದರೆ ಒಂದು ಫೇಷಿಯೋಲಾ ಅಂತ ಕರಿತೀವಿ. ಈ ಫೇಷಿಯೋಲಾದಲ್ಲಿ ಎರಡು ಸ್ಪೀಸೀಸ್ ಇರ್ತದೆ. ಸೊ ಫೇಷಿಯೋಲಾ ಜೈಜಾಂಟಿಕಾ ಅಂತ ಮತ್ತು ಫೇಷಿಯೋಲಾ ಹೆಪಾಟಿಕಾ ಅಂತ. ನಮ್ಮ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಕಂಡುಬರುವಂತಹ ಪರೋಪಜೀವಿ ಅಂದರೆ ಫೇಷಿಯೋಲಾ ಜೈಜಾಂಟಿಕಾ ಅಂತ ಕರಿತೀವಿ. ಈ ಪರೋಪಜೀವಿಯು ಪ್ರಾಣಿಗಳ ಯಕೃತ್ತಲ್ಲಿ ಲಿವರ್ನಲ್ಲಿ ವಾಸ ಮಾಡ್ತದೆ. ಸೊ ಇದನ್ನು ಪ್ರಾಣಿಗಳು ಹೇಗೆ ತಗೊಳ್ತವೆ ಅಂದರೆ, ಸಾಮಾನ್ಯವಾಗಿ ನಾವು ಬೇಸಿಗೆ ಕಾಲದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಒಂದು ಕೆರೆ ಕುಂಟೆ ಅಥವಾ ಕಾಲುವೆಗಳು ಇರ್ತವೆ. ಸೊ ನೀರಿನ ಪ್ರಮಾಣ ಕಮ್ಮಿ ಆದಾಗ ಅದರಲ್ಲಿ ಇರ್ತಕ್ಕಂಥ ಬಸವನ ಹುಳುಗಳು ಮೇಲೆ ಬರ್ತದೆ. ಆ ಬಸವನ ಹುಳುಗಳಿಂದ ಈ ಪರೋಪಜೀವಿಗಳು ತಮ್ಮ ಜೀವನವನ್ನು ಆರಂಭಿಸ್ತವೆ. ಸೊ ಈ ಜಾನುವಾರುಗಳು, ಈ ಪರೋಪಜೀವಿಗೆ ತುತ್ತಾದಂತಹ ಜಾನುವಾರುಗಳು ತಮ್ಮ ಸಗಣಿ ಮುಖಾಂತರ ಈ ಪರೋಪಜೀವಿಗಳ ಮೊಟ್ಟೆಗಳನ್ನು ಹೊರಹಾಕ್ತವೆ. ಈ ಮೊಟ್ಟೆಗಳು ಪರಿಸರದಲ್ಲಿ ಬೆಳೆದು ಅದರತ್ತ ಮೊಟ್ಟೆ ಒಡೆದು ಮರಿ ಈಚೆ ಬರ್ತದೆ. ಆ ಮರಿಗಳು ಬಸವನ ಹುಳಿನಲ್ಲಿ ಹೊಕ್ಕಿ ಆ ಬಸವನ ಹುಳಿನಲ್ಲಿ ತಮ್ಮ ಜೀವನವನ್ನು ನಡೆಸೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ತದನಂತರ ಬಸವನ ಹುಳಿನಿಂದ ಮರಿಯು ಒಂದು ಸರ್ಕೇರಿಯಾ ಅಂತ ಏನು ಕರಿತೀವಿ, ಆ ಸರ್ಕೇರಿಯಾ ಸ್ಟೇಜು ಈಚೆ ಬಂದು ನೀರಿನಲ್ಲಿ ಇರ್ತದೆ. ಸೊ ಸಾಮಾನ್ಯವಾಗಿ ನಾವು ಬೇಸಿಗೆ ಸೀಸನ್ನಲ್ಲಿ ಸೊ ಕೆರೆ ಕುಂಟೆ ಅಥವಾ ಕಾಲುವೆ ಸುತ್ತಮುತ್ತ ಜಾನುವಾರುಗಳಿಗೆ ಒಂದು ಸ್ವಲ್ಪ ಹಸಿರಾದಂತಹ ಮೇವು ಇರುವುದರಿಂದ ಆ ಹಸಿರು ಮೇವು ಈ ಜಾನುವಾರುಗಳನ್ನ ಆಕರ್ಷಿಸ್ತವೆ. ಸೊ ಇಂಥ ಸಮಯದಲ್ಲಿ ಸೊ ಈ ಜಾನುವಾರುಗಳು ಈ ಕೆರೆ ಕಾಲುವೆ ಕುಂಟೆಗಳು ಸುತ್ತಮುತ್ತ ಮೇಯುವುದರಿಂದ ಅಲ್ಲಿರ್ತಕ್ಕಂಥ ಬಸವನ ಹುಳುಗಳಲ್ಲಿ ಈ ಪರೋಪಜೀವಿಗಳ ಮರಿಗಳಿದ್ದು ಆ ಮರಿಗಳು ಹೊರಬಂದು ನಂತರ ಜಾನುವಾರುಗಳನ್ನ ಒಳ ಸೇರಿಕೊಳ್ತವೆ. ತದನಂತರ ಈ ಪರೋಪಜೀವಿಗಳು ಸೊ ಜಾನುವಾರನ್ನ ಬಾಡಿಯ ಒಳಗಡೆ ಹೋಗಿ ದೇಹದ ಒಳಗಡೆ ಹೋಗಿ ಯಕೃತ್ ಅಂದರೆ ಲಿವರ್ನಲ್ಲಿ ಹೋಗಿ ಸೇರಿಕೊಂಡು ಆ ಲಿವರ್ನ ಕಂಪ್ಲೀಟು ಡ್ಯಾಮೇಜ್ ಮಾಡ್ತವೆ. ಈ ಪರೋಪಜೀವಿಗಳಿಂದ ಬಾಧಿತ ಜಾನುವಾರುವಿನಲ್ಲಿ ಜೀರ್ಣಶಕ್ತಿ ಕುಗ್ಗುವುದು, ದೇಹ ಪೌಷ್ಟಿಕಾಂಶಗಳನ್ನು ಸರಿಯಾಗಿ ಹೀರಿಕೊಳ್ಳದೇ ಇರುವುದು, ದೇಹ ಆರೋಗ್ಯಯುತವಾಗಿ ದಷ್ಟಪುಷ್ಟವಾಗಿ ಬೆಳೆಯದೇ ಇರುವುದು ಆಗುತ್ತದೆ. ಗಂಟಲು ಭಾಗ ಊದಿಕೊಂಡಿರುವುದು, ಆಹಾರ ಸೇವನೆಯತ್ತ ನಿರ್ಲಕ್ಷ್ಯ, ಬೇಧಿ
ಮುಂತಾದ ಲಕ್ಷಣಗಳು ಚಪ್ಪಟೆ ಹುಳು ಬಾಧಿತ ಜಾನುವಾರುವಿನಲ್ಲಿ ಕಾಣಬಹುದು. ವೈದ್ಯರ ಶಿಫಾರಸ್ಸಿನ ಮೇರೆಗೆ ಜಂತು ಹುಳು ನಾಶಕವನ್ನು ನೀಡಿ ಜಾನುವಾರುಗಳನ್ನು ಈ ಬಾಧೆಯಿಂದ ರಕ್ಷಿಸಬಹುದು. ಈ ರೋಗಕ್ಕೆ ತುತ್ತಾದಂಥ ಜಾನುವಾರುಗಳಲ್ಲಿ ಸೋ ಅದು ಏನೇ ಪೌಷ್ಟಿಕಾಂಶ ತಿಂದ್ರೂ ಕೂಡ ಅದನ್ನು ತಿಂದದ್ದನ್ನು ಸರಿಯಾದ ರೀತಿಯಲ್ಲಿ ಅರ್ಗಿಸ್ಕೊಳ್ಳೋದಕ್ಕಾಗೋದಿಲ್ಲ. ಈ ಪ್ರಚನ ಕ್ರಿಯೆ ಅಂತ ಏನು ಹೇಳ್ತೀವಿ ಅದು ಕಮ್ಮಿ ಆಗ್ತದೆ. ಸೋ ಪೌಷ್ಟಿಕಾಂಶಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ದೇಹ ಹೀರ್ಕೊಳ್ಳೋದಿಲ್ಲ. ಈ ಪರೋಪಜೀವಿಗಳು ಈ ನಾವು ಎಷ್ಟೇ ನೀವು ನೋಡ್ತಾ ಇರ್ಬೋದು, ನಾವು ನಮ್ಮ ಜಾನುವಾರುಗಳಿಗೆ ತಥೇಚ್ಛ ರೀತಿಯಲ್ಲಿ ಎಲ್ಲ ರೀತಿಯ ಮೇವುಗಳನ್ನು ಕೊಡ್ತಾ ಇರ್ತೀವಿ, ಕಾನ್ಸಂಟ್ರೇಟ್ ಫೀಡ್ ಕೊಡ್ತಾ ಇರ್ತೀವಿ, ಮಿನರಲ್ ಮಿಕ್ಸರ್ಸ್ ಕೊಡ್ತಾ ಇರ್ತೀವಿ, ಬಟ್ ಆದ್ರೂ ಕೂಡ ನಮ್ಮ ಜಾನುವಾರುಗಳು ಸರಿಯಾದ ರೀತಿಯಲ್ಲಿ ಬೆಳೆಯದೆ ಸೋ ದೇಹ ಪುಷ್ಟವಾಗಿರದೆ ಬಡಕಲಾಗಿರ್ತವೆ. ಇದಕ್ಕೆ ಮೇನ್ ಕಾರಣ ಏನಂತಂದರೆ ಈ ಪರೋಪಜೀವಿಗಳು ದೇಹದ ಒಳಗಡೆ ಇರ್ತಕ್ಕಂಥ ಪರೋಪಜೀವಿಗಳು ಈ ಪೌಷ್ಟಿಕಾಂಶವನ್ನು ಹೀರಿಕೊಂಡು ಪ್ರಾಣಿಗಳ ದೇಹಕ್ಕೆ ಸಿಗದೆ ತಾವು ಚೆನ್ನಾಗಿ ಬೆಳೀತಾ ಇರ್ತವೆ. ಸೊ ಆದಂಥ ಈ ರೋಗಕ್ಕೆ ತುತ್ತಾದಂಥ ಜಾನುವಾರುಗಳಲ್ಲಿ ಮುಖ್ಯವಾಗಿ ಕಂಡು ಬರ್ತಕ್ಕಂಥ ರೋಗ ಲಕ್ಷಣಗಳು ಏನು ಅಂತಂದರೆ ಈ ಸಬ್ಮ್ಯಾಂಡಿಬ್ಯುಲರ್ ಎಡಿಮಾ ಅಂತ ಏನು ಕರಿತೀವಿ, ಅಂದರೆ ಗಂಟಲು ಭಾಗ ಊದ್ಕೊಂಡಿರ್ತದೆ, ಹೊಟ್ಟೆ ಕೆಳಗಡೆ ಊದ್ಕೊಂಡಿರೋದು. ಸೊ ಮಂಕಾಗಿರ್ತವೆ, ಸೊ ಆಹಾರ ಸರಿಯಾಗಿ ಸೇವಿಸೋದಿಲ್ಲ, ಸೊ ಬೇದಿ ಆಗ್ತಾ ಇರ್ತದೆ. ಇಂಥ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಇದನ್ನು ನೆಗ್ಲೆಕ್ಟ್ ಮಾಡ್ದೇ ತಕ್ಷಣದ ಹತ್ತಿರದ ಪಶುವೈದ್ಯರನ್ನು ಕಂಡು ಜಂತುನಾಶಕ ಔಷಧಿಯನ್ನು ಕೊಡಬೇಕಾಗಿ ಹೇಳ್ತೀನಿ. ದುಂಡು ಹುಳುಗಳು ಜಾನುವಾರುಗಳನ್ನು ಬಾಧಿಸುವ ಮತ್ತೊಂದು ಬಗೆಯ ಒಳಪರೋಪಜೀವಿಗಳಾಗಿದ್ದು ಇವನ್ನು ಕೂಡ ಬಸವನ ಹುಳುಗಳೇ ಹರಡುತ್ತವೆ. ಜಾನುವಾರುಗಳ ಕರುಳಿನಲ್ಲಿರುವ ಈ ಪರೋಪಜೀವಿಗಳಿಂದಾಗಿ ಜಾನುವಾರುಗಳಲ್ಲಿ ಅತೀವವಾದ ಬೇಧಿ ಕಂಡುಬರುತ್ತದೆ. ಆಹಾರ ಜೀರ್ಣವಾಗದೆ ರಕ್ತ ಮಿಶ್ರಿತ ಬೇಧಿಯಾಗುತ್ತದೆ. ಕೆಲವೊಂದು ದುಂಡು ಹುಳುಗಳು ಅಂತ ಕರಿತೀವಿ ಅದನ್ನು, ಆಂಫಿಸ್ಟೋಮ್ಸ್ ಅಂತ ಕೆಲವೊಂದು ಗುಂಡು ಹುಳುಗಳು. ಸೊ ಇವು ಹೊಟ್ಟೆ ಭಾಗದಲ್ಲಿ ಯಥೇಚ್ಛವಾಗಿ ಕಂಡು ಬರ್ತವೆ. ಇವು ಕೂಡ ಈ ಪರೋಪಜೀವಿಯನ್ನು ಕೂಡ ಈ ಬಸವನ ಹುಳುಗಳು ಹರಡ್ತವೆ. ಸೊ ಇದು ಈ ಜಾನುವಾರುಗಳ ಹೊಟ್ಟೆ ಭಾಗಕ್ಕೆ ಹೋಗುವ ಮೊದಲು ಈ ಕರುಳಿನಲ್ಲಿ ಯಥೇಚ್ಛವಾಗಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಅಲ್ಲಿ ಅವುಗಳು ಹುಣ್ಣನ್ನು ಉಂಟು ಮಾಡಿ ಅದರಿಂದ ಸಿಕ್ಕಾಬಟ್ಟೆ ಬೇದಿ ಉಂಟಾಗುತ್ತದೆ. ಬೇದಿ ಅಂದರೆ ಭಾಳ ಫೋರ್ಸ್ಫುಲ್ ಡಯೇರಿಯಾ ಅಂತ ಕರಿತೀವಿ ನಾವು, ಶೂಟಿಂಗ್ ಟೈಪ್ ಆಫ್ ಡಯೇರಿಯಾ ಅಂತ ಕರಿತೀವಿ. ತಿಂದಂಥ ನೀರು ಮತ್ತು ಆಹಾರ ಡೈಜೆಸ್ಟನ್ ಆಗದೇ ಯಥೇಚ್ಛವಾಗಿ ಕರುಳಿನ ಮುಖಾಂತರ ಪಾಸಾಗಿ ರಕ್ತ ಮಿಶ್ರಿತ ಮತ್ತು ಸಿಕ್ಕಾಬಟ್ಟೆ ವಾಸನೆಯುತ್ತ ಬೇದಿ ಆಗ್ತಾ ಇರೋದು ನಮಗೆ ಕಂಡು ಬರ್ತದೆ. ಸೊ ಅದಕ್ಕೆ ಬೇದಿಯಲ್ಲಿ ನೀವು ನೋಡಿದ್ರೆ ಈ ಗುಂಡು ಹುಳುಗಳ ಮರಿಗಳನ್ನು ಕೂಡ ನಾವು ಕಂಡು ಬರ್ತದೆ. ಅಷ್ಟು ಫೋರ್ಸಾಗಿ ಈ ಡಯೇರಿಯಾ ಅಥವಾ ಬೇದಿ ಅನ್ನೋದು ಏನು ಕರಿತೀವಿ, ನೀರಿನ ಮಿಶ್ರಿತ ರಕ್ತ ಮಿಶ್ರಿತ ಬೇದಿಗಳು ನಡೀತಾ ಇರೋದ್ರಿಂದ ಸೊ ಈ ಬೇದಿನಲ್ಲೂ ಕೂಡ ಈ ಗುಂಡು ಹುಳುಗಳನ್ನು ಕೂಡ ನಾವು ನೋಡ್ತೀವಿ. ಈ ಬೇದಿಯಲ್ಲಿರುವ ದುಂಡು ಹುಳುಗಳು ಜಾನುವಾರುಗಳಲ್ಲಿ ಮೂಗು ಹುಣ್ಣು ಎಂಬ ರೋಗವನ್ನು ಹರಡುತ್ತವೆ. ಮೂಗಿನ ರಕ್ತನಾಳಗಳಲ್ಲಿ ಈ ಹುಳುಗಳು ವಾಸ ಮಾಡುವುದರಿಂದ ಅಲ್ಲಿ ಹುಣ್ಣುಗಳಾಗುವುದು, ಮೂಗಿನಿಂದ ಲೋಳೆ ಸುರಿಯುವುದು, ಉಸಿರಾಟದಲ್ಲಿ ತೊಂದರೆ, ಆಹಾರದತ್ತ ನಿರ್ಲಕ್ಷ್ಯ, ತಿಂದ ಆಹಾರ ಜೀರ್ಣಿಸಿಕೊಳ್ಳಲಾಗದೇ ಇರುವುದು, ಜಾನುವಾರುಗಳ ಒಟ್ಟಾರೆ ಕಾರ್ಯಕ್ಷಮತೆ ಕುಗ್ಗುವುದು ಇದರ ಲಕ್ಷಣಗಳಾಗಿವೆ. ವೈದ್ಯರ ಸಲಹೆ ಮೇರೆಗೆ ಸೂಕ್ತ ಚಿಕಿತ್ಸೆ ಕೊಡಿಸಿ ಜಾನುವಾರುಗಳನ್ನು ಕಾಪಾಡಬಹುದು. ಸಿಸ್ಟೋಸೋಮಾ ನೇಸಿಯಲ್ ಅಂತ ಕರಿತೀವಿ. ಇವು ಸಾಮಾನ್ಯವಾಗಿ ಎಲ್ಲ ಭಾಗದಲ್ಲೂ ಕೂಡ ಬೇಸಿಗೆ ಸೀಸನಲ್ಲಿ ಕಂಡು ಬರ್ತದೆ. ಸೊ ಈ ಸಿಸ್ಟೋಸೋಮಾ ನೇಸಿಯಲ್ ಅಂತ ಏನು ಕರಿತೀವಿ, ಇದು ಮೂಗುಣ್ಣು ಅಂತ ಒಂದು ಕಾಯಿಲೆಯನ್ನು ಹರಡ್ತದೆ. ಇದು ಕೂಡ ಇಂಡೋಪ್ಲೆನಾರ್ಬಿಸ್ ಅನ್ನೋದು ಬಸವನ ಹುಳು ಮುಖಾಂತರ ಸೊ ಜಾನುವಾರುಗಳ ದೇಹಕ್ಕೆ ಬರ್ತದೆ. ಸೊ ಇವು ಮೂಗಿನ ರಕ್ತನಾಳಗಳಲ್ಲಿ ವಾಸ ಮಾಡ್ತಾ ಇದ್ದು ಇದರಿಂದ ಬಂದಂಥ ಮೊಟ್ಟೆಗಳು ಏನು ಮಾಡ್ತವೆ, ಆ ಮೊಟ್ಟೆಗಳು ಮೂಗುಣ್ಣನ್ನು ಬರೆಸ್ತವೆ. ಆ ಮೂಗು ಹುಣ್ಣುಗಳಾಗಿ ಈ ಮೂಗಿನ ಸೊಳ್ಳೆಯಲ್ಲಿ ಹುಣ್ಣುಗಳಾಗಿ ಬೆಳೆದು ಆ ಜಾನುವಾರುಗಳು ಇದಕ್ಕೆ ಈ ರೋಗಕ್ಕೆ ತುತ್ತಾದಂಥ ಜಾನುವಾರುಗಳು ಸರಿಯಾಗಿ ಉಸಿರಾಟ ಮಾಡೋಕ್ಕಾಗ್ದೇ ಸೊ ಉಸಿರಾಟದಲ್ಲಿ ಬಹಳ ತೊಂದರೆಯನ್ನು ಅನುಭವಿಸ್ತವೆ. ಸೊ ಈ ರೋಗಕ್ಕೆ ಈ ಪರೋಪಜೀವಿಗೆ ತುತ್ತಾದಂಥ ಜಾನುವಾರುಗಳು ಸರಿಯಾಗಿ ಆಹಾರ ಸೇವನೆ ಮಾಡೋದಕ್ಕಾಗೋದಿಲ್ಲ, ತಿಂದಂಥ ಆಹಾರವನ್ನು ಒರ್ಗಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಮತ್ತು ಈ ವರ್ಕಿಂಗ್ ಕೆಪ್ಯಾಸಿಟಿ ಬುಲಕ್ಸಲ್ಲಿ ಏನಂತೀವಿ ಆ ವರ್ಕಿಂಗ್ ಕೆಪ್ಯಾಸಿಟಿ ಅನ್ನೋದು ಕೂಡ ಕಮ್ಮಿ ಆಗ್ತದೆ. ಸೊ ಈ ಹಾಲು ಕೊಡ್ತಾಂಥ ಜಾನುವಾರುಗಳಲ್ಲಿ ಇಳುವರಿ ಕಮ್ಮಿ ಆಗ್ತದೆ. ಸೊ ಆದ್ದರಿಂದ ಈ ಉಸಿರಾಟ ತೊಂದರೆಯಾಗಿ ಮೂಗಿಂದ ಲೋಳೆ ಥರದ ದ್ರವ ಸ್ಟಾರ್ಟ್ ಆಗ್ತದೆ, ಬರೋದಕ್ಕೆ ಸ್ಟಾರ್ಟ್ ಆಗ್ತದೆ. ಈ ರೋಗ ಲಕ್ಷಣಗಳನ್ನು ತಿಳಿದ ತಕ್ಷಣವೇ ಪಶುವೈದ್ಯರನ್ನು ಕಂಡು ಸೂಕ್ತ ಚಿಕಿತ್ಸೆ ಕೊಡಿಸಿದ್ದಲ್ಲಿ ಈ ಪರೋಪಜೀವಿಗೆ ತುತ್ತಾದಂಥ ಜಾನುವಾರವನ್ನು ನಾವು ಸುರಕ್ಷಿಸ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಟಾಕ್ಸೋಕೆರಾ ವಿಟಿಲೋರಂ ಎಂಬುದು ಒಂದು ಬಗೆಯ ದುಂಡುಹುಳು ಜಾತಿಗೆ ಸೇರಿದ ಪರೋಪಜೀವಿಯಾಗಿದ್ದು ಬಾಧಿತ ತಾಯಿಯ ಹಾಲಿನಿಂದ ಕರುವಿಗೆ ಹರಡುತ್ತದೆ. ರೋಗ ನಿರೋಧಕ ಶಕ್ತಿ ಕುಂದುವುದು, ನಿಶಕ್ತಿ, ಹೊಟ್ಟೆ ಊದಿಕೊಳ್ಳುವುದು ಮುಂತಾದವು ಇದರ ಲಕ್ಷಣಗಳಾಗಿವೆ. ಈ ಪರೋಪಜೀವಿ ಬಾಧಿತ ಎಮ್ಮೆ ಕರುಗಳಲ್ಲಿ 70% ಸಾವನ್ನಪ್ಪುತ್ತವೆ. ಹಾಗಾಗಿ ಹುಟ್ಟಿದ 10 ದಿನಗಳೊಳಗೆ ಮುಂಜಾಗ್ರತಾ ಕ್ರಮವಾಗಿ ಕರುವಿಗೆ ಜಂತುಹುಳು ಔಷಧಿ ಕೊಡಿಸಿ ಕಾಪಾಡಬಹುದು. ಟಾಕ್ಸೋಕೆರಾ ಅಂತ ಕರಿತೀವಿ, ಟಾಕ್ಸೋಕೆರಾ ವಿಟುಲೋರಂ ಅಂತಂದ್ಬಿಟ್ಟು ಒಂದು ಪರೋಪಜೀವಿ ಇದು. ಇದು ದುಂಡುಹುಳುಗೆ ಜಾತಿ ಸೇರಿದಂತಹ ಪರೋಪಜೀವಿ. ಪರೋಪಜೀವಿಯ ರೋಗಕ್ಕೆ ತುತ್ತಾದಂತಹ ತಾಯಿಯಿಂದ ತನ್ನ ಮರಿಗಳಿಗೆ ಹಾಲಿನ ಮುಖಾಂತರ ಈ ರೋಗ ಹರಡ್ತದೆ. ಈ ರೋಗಕ್ಕೆ ತುತ್ತಾದಂತಹ ಮರಿಗಳಲ್ಲಿ ನಾವು ಆಹಾರ ತಿಂದಿದ್ದನ್ನು ಜೀರ್ಣಿಸ್ಕೊಳ್ಳದೆ ಇರ್ಬೋದು, ಹಾಗೂ ರೋಗ ನಿರೋಧಕ ಶಕ್ತಿ ಕುಂಠಿತ ಆಗೋದು, ಮೈ ರೋಮಗಳು ಕೂಡ ಒರಟಾಗಿರೋಂತಹದ್ದು, ಕಣ್ಣಿನ ಸಂಕನ ಐಬಾಲ್ ಅಂತ ಕರಿತೀವಿ ಮಂಕಾಗಿರ್ತದೆ, ಸೊ ಓಡಾಡೋದಕ್ಕೆ ನಿಶಕ್ತಿ ಇದಾಗ್ತದೆ, ಪಾಟ್ ಬೆಲ್ಲಿ ಟೈಪ್ ಅಪಿಯರೆನ್ಸ್, ಒಂದು ಹೊಟ್ಟೆ ಭಾಗ ಊದ್ಕೊಳ್ಳೋದು, ಈ ರೀತಿ ರೋಗ ಲಕ್ಷಣಗಳು ಕಂಡು ಬರ್ತದೆ. ಅದಕ್ಕೆ ಸೊ ಈ ರೋಗಕ್ಕೆ ತುತ್ತಾದಂತಹ ಎಮ್ಮೆ ಕರುಗಳಲ್ಲಿ ಎಸ್ಪೆಷಲಿ ಸೊ 70% ಮರಣ ಹೊಂದುತ್ತವೆ. ಆದ್ದರಿಂದ ಹುಟ್ಟಿದಂತಹ ಎಮ್ಮೆ ಕರುಗಳಿಗೆ 10 ದಿನದಲ್ಲೇ ಈ ಜಂತುನಾಶಕ ಔಷಧಿಗಳನ್ನು ನಾವು ಹಾಕಿಸ್ಕೊಂಡಾದ ಸಂದರ್ಭದಲ್ಲಿ ನಾವು ಎಮ್ಮೆ ಕರುಗಳನ್ನು ನಾವು ಕಾಪಾಡ್ಕೋಬಹುದು. ಕಾಲುವೆ ಕೆರೆ ಕುಂಟೆಗಳ ಸುತ್ತಲೂ ಜಾನುವಾರುಗಳನ್ನು ಮೇಯಲು ಬಿಡುವುದರಿಂದ ಅದರಲ್ಲಿರುವ ಬಸವನ ಹುಳುಗಳ ಮೂಲಕ ಈ ಪರೋಪಜೀವಿಗಳು ಜಾನುವಾರುಗಳ ದೇಹ ಹೊಕ್ಕು ಬಾಧಿಸುತ್ತವೆ. ಹಾಗಾಗಿ ಕೆರೆ ಕುಂಟೆಗಳ ಸುತ್ತಲೂ ಬೇವು, ಹೊಂಗೆ, ಸೀಗೆ ಮರಗಳನ್ನು ನೆಟ್ಟು ಬಸವನ ಹುಳುಗಳನ್ನು ನಿಯಂತ್ರಿಸಬಹುದು. ಬಸವನ ಹುಳುಗಳ ಬಾಧೆ ಹೆಚ್ಚಾದಲ್ಲಿ ಸೂಕ್ತ ರಾಸಾಯನಿಕವನ್ನು ಬಳಸಿ ಕೂಡ ನಿಯಂತ್ರಿಸಬಹುದಾಗಿದೆ. ಆ ಮೂಲಕ ಈ ಒಳ ಪರೋಪಜೀವಿಗಳ ನಿರ್ವಹಣೆ ಕೈಗೊಳ್ಳಬಹುದು. ತಮಗೆಲ್ಲ ತಿಳಿದೇ ಇದ್ದಂಗೆ ಈ ಕಾಲುವೆ ಕೆರೆ ಕುಂಟೆಗಳ ಸುತ್ತಮುತ್ತ ಮೇಯೋದಕ್ಕೆ ಬಿಡ್ತಿರ್ತೀವಿ, ಅದರಲ್ಲಿ ಇರ್ತಕ್ಕಂಥ ಬಸವನ ಹುಳುಗಳನ್ನು ನಾವು ತಡೆಗಟ್ಟಬೇಕಾಗ್ತದೆ. ಸೊ ಬಸವನ ಹುಳುಗಳನ್ನು ತಡೆಗಟ್ಟಬೇಕಾದ್ರೆ ಇದಕ್ಕೆ ರಾಸಾಯನಿಕವಾಗಿ ಕೂಡ ನಮಗೆ ಔಷಧಿ ಸಿಗುತ್ತೆ. ಕಾಪರ್ ಸಲ್ಫೇಟ್ ಅಂತ ಏನು ಕರ್ತೀವಿ, ಮೇಲುತುತ್ತು ಅಂತ ಕರೀತಾರೆ, ಅದನ್ನು ಸಿಂಪಡಿಸೋದ್ರಿಂದ ನಾವು ಈ ಬಸವನ ಹುಳುಗಳನ್ನು ಕೂಡ ತಡೆಗಟ್ಟಬಹುದು. ಮತ್ತು ಈ ಕೆರೆ ಕುಂಟೆ ಮತ್ತು ಅಥವಾ ಕಾಲುವೆ ಸುತ್ತಮುತ್ತ ಸೊ ಬೇವಿನ ಮರಗಳು, ಹೊಂಗೆ ಮರಗಳು ಅಥವಾ ಸೀಗೆ ಮರಗಳನ್ನು, ಸೋಪ್ ಟ್ರೀ ಅಂತ ಏನು ಕರೀತಾರೆ, ಸೀಗೆಕಾಯಿ ಮರ ಅಂಥ ಮರಗಳನ್ನು ಕೂಡ ನೆಟ್ಟಾಗ, ಸುತ್ತಮುತ್ತ ನೆಟ್ಟಾಗ ಆ ಮರದಿಂದ ಬಿದ್ದಂತಹ ಇದರಲ್ಲೂ ಕೂಡ ಈ ಬಸವನ ಹುಳುಗಳನ್ನು ಸಾಯಿಸುವಂತಹ ಶಕ್ತಿ ಇರೋದರಿಂದ ನೀವು ಬಸವನ ಹುಳುಗಳನ್ನು ನಾವು ತಡೆಗಟ್ಟಬಹುದು. ಸೊ ಅದರಿಂದ ನಾವು ಈವನ್ ಹಸುಗಳು ಜಾನುವಾರುಗಳು ಕೆರೆ ಅಥವಾ ಕೆರೆ ಕಾಲುವೆ ಕುಂಟೆ ಸುತ್ತಮುತ್ತ ಮೇಯೋದ್ರಿಂದ ಈ ಬಸವನ ಹುಳುಗಳನ್ನು ಸಾಯಿಸೋದ್ರಿಂದ ಇದರಿಂದ ಬರತಕ್ಕಂಥ ಪರೋಪಜೀವಿಗಳನ್ನು ಕೂಡ ನಾವು ತಡೆಗಟ್ಟಬಹುದು. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ, 2016-17 ಸಾಲಿನ ಮುಂಗಾರು ಹಂಗಾಮಿಗಾಗಿ FAQ ಗುಣಮಟ್ಟದ ಕೃಷಿ ಉತ್ಪನ್ನಗಳಿಗೆ ಕೇಂದ್ರ ಸರ್ಕಾರ ಘೋಷಿಸಿರುವ ಕನಿಷ್ಠ ಬೆಂಬಲ ಬೆಲೆಗಳು ಹೀಗಿವೆ. ದ್ವಿದಳ ಹಾಗೂ ಎಣ್ಣೆಕಾಳು ಬೆಳೆಗಳಿಗೆ ರಾಜ್ಯ ಸರ್ಕಾರ ಪ್ರಕಟಿಸಿರುವ ಬೋನಸ್ ಕೂಡ ಇದರಲ್ಲಿ ಸೇರಿಸಲಾಗಿದೆ. ಭತ್ತ ಸಾಮಾನ್ಯ 1,470 ರೂಪಾಯಿ, ಭತ್ತ ಗ್ರೇಡ್ ಎ 1,510 ರೂಪಾಯಿ, ಜೋಳ ಹೈಬ್ರಿಡ್ 1,625 ರೂಪಾಯಿ, ಜೋಳ ಮಾಲ್ದಂಡಿ 1,650 ರೂಪಾಯಿ, ಸಜ್ಜೆ 1,330 ರೂಪಾಯಿ, ಮೆಕ್ಕೆಜೋಳ 1,365 ರೂಪಾಯಿ, ರಾಗಿ 1,725 ರೂಪಾಯಿ, ತೊಗರಿ 5,050 ರೂಪಾಯಿ, ಉದ್ದು 5,000 ರೂಪಾಯಿ, ಹೆಸರು 5,225 ರೂಪಾಯಿ, ಶೇಂಗಾ ಸಿಪ್ಪೆ ಸಹಿತ 4,220 ರೂಪಾಯಿ, ಸೋಯಾಬೀನ್ ಹಳದಿ 2,775 ರೂಪಾಯಿ, ಸೋಯಾಬೀನ್ ಕಪ್ಪು 2,775 ರೂಪಾಯಿ, ಸೂರ್ಯಕಾಂತಿ ಬೀಜ 3,950 ರೂಪಾಯಿ, ಎಳ್ಳು 5,000 ರೂಪಾಯಿ, ಹುಚ್ಚೆಳ್ಳು 3,825 ರೂಪಾಯಿ, ಹತ್ತಿ ಸ್ಪೆಷಲ್ ಲೆಂತ್ 24.5-25.5 mm ಮತ್ತು ಮೈಕ್ರೋನೇವ್ ವ್ಯಾಲ್ಯೂ 3.5-5.1 mm
3,860 ರೂಪಾಯಿ, ಹತ್ತಿ ಸ್ಪೆಷಲ್ ಲೆಂತ್ 29.5 mm to 30.5 mm ಮತ್ತು ಮೈಕ್ರೋನೇರ್ ವ್ಯಾಲ್ಯೂ 3.5 to 4.3 mm 4,160 ರೂಪಾಯಿ, ತೆಂಗಿನಕಾಯಿ 1,600 ರೂಪಾಯಿ, ಕೊಬ್ಬರಿ ಮಿಲ್ಲಿಂಗ್ 5,950 ರೂಪಾಯಿ, ಕೊಬ್ಬರಿ ಉಂಡೆ 6,240 ರೂಪಾಯಿ.